ಶಾಲಾ ಕಾಲೇಜುಗಳ ಕಟ್ಟಡದ ಅರ್ಧಮರ್ಧ ಕೆಲಸಗಳಾಗಿದೆ ಅಂತ. ನಾನು ಅಧಿಕಾರಿಕವಾದ ಮೂರೇ ತಿಂಗಳಲ್ಲಿ 1,00,000 ರೂಪಾಯಿ ನಾನು ಬಿಡುಗಡೆ ಮಾಡ್ತೇನೆ. ಮತ್ತೆ ಕಾಡುಗೋಲರ ಆರಾಧ್ಯ ದೈವ ಜುಂಜಪ್ಪ ಮೂಲಸ್ಥಾನ, ಇದನ್ನ ಈ ಜುಂಜಪ್ಪನ ಬುಟ್ಟೆ ಅಭಿವೃದ್ಧಿಗೂ ಸಹ ಅಗತ್ಯ ಇರುವಂತ ಹಣವನ್ನು ಕೊಟ್ಟು ಅದು ಅಭಿವೃದ್ಧಿಯನ್ನು ಪಡಿಸ್ತೇನೆ ಅನ್ನೋಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಸ್ ಟಿ ಸಮಾಜಕ್ಕೆ ನಾನು ಸೇರಿಸಕ್ಕೆ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ಈ ಯಾದವ ಸಮಾವೇಶವನ್ನು ನಮ್ಮ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಯಲ್ಲಿ ಮಾಡಿದ್ದಾರೆ. ರಾಜ್ಯದ ಮಟ್ಟದ ಸಮಾವೇಶ ಮಾಡಿರೋದು ನಮ್ಮ ಯಾದವರಿಗೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಿಜೆಪಿ ಪಕ್ಷದಿಂದ. ನಮ್ಮ ಯಡಿಯೂರಪ್ಪ ಜಿ ಅವರು, ಶೋಭಾ ಮೇಡಮ್ ಅವರು ಎಲ್ಲ ಸೇರಿ ಈ ಓಬಿಸಿ ಕಾರ್ಯಕ್ರಮ ಮತ್ತೆ ಗೊಲ್ಲ ಜನಾಂಗ ಎಲ್ಲ ತರ ಜಾತಿ ಜನಾಂಗದ ಸಮಾವೇಶಗಳನ್ನು ಮಾಡಬೇಕು, ರಾಜ್ಯದಲ್ಲಿ ಎಲ್ಲ ಜಾತಿಯ ಜನಾಂಗ ಮೇಲೆ ಬರಬೇಕು, ಅಭಿವೃದ್ಧಿ ಆಗಬೇಕು ಅಂತ ಅಂದ್ಬಿಟ್ಟು ಬಿಜೆಪಿ ಪಕ್ಷದಿಂದ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಸಮುದಾಯದವರು ಸೇರಿಸ್ಬಿಟ್ಟು ಒಟ್ಟಾಗಿ ನಮ್ಮ ಸಮುದಾಯದವರು ಬಿಜೆಪಿ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಮತ್ತೆ ನಮ್ಮ ಸಮುದಾಯದವ್ರನ್ನ ಕೂಡ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ಜಿಲ್ಲಾ ಮಟ್ಟದ ನಾಲ್ಕು ಜನ ನಮ್ಮ ಜನಾಂಗನ ಓಬಿಸಿ ಮೋರ್ಚೆಗೆ ಹಾಕೊಂಡು ನಮ್ಮ ಜನಾಂಗದ ಮೇಲೆ ಎತ್ತಬೇಕು ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ವಿ. ಬಿಜೆಪಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ ಸರ್, ಇವತ್ತು ನಮಗೆ 3-4 ಸೀಟ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಇಡೀ ನಮ್ಮ ಯಾದವ ಜನಾಂಗದ ಯಾವುದೇ ಪಾರ್ಟಿನಲ್ಲಿ 3-4 ಸೀಟ್ ಯಾವುದು ಕೊಟ್ಟಿರಲಿಲ್ಲ. ನಾವು 5 ಸೀಟ್ ಬೇಕಂತ ಕೇಳಿದ್ರಿ, 3 ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಆಕಾಂಕ್ಷಿ ಶಿಡ್ಲಗಟ್ಟೆ ಆಕಾಂಕ್ಷಿ ನಾನು, ಆದರೆ ಇವಾಗ ಮತ್ತೆ ಕೊಟ್ಟಿದ್ದಾರೆ ಕೊಡ್ತೀನಿ ಅಂತ, ಮಿಕ್ಕಿದ ಮುಂದಿನ ದಿನಗಳಲ್ಲಿ ನೋಡಬೇಕು ಯಾರ್ಯಾರಿಗೆ ಅವಕಾಶ ಮಾಡಿಕೊಡ್ತಾರಂತ. ಖಂಡಿತ ನನಗೆ ಕೊಟ್ಟಿಲ್ಲ ಅಂದ್ರೆ ಕೂಡ ಖಂಡಿತ ನಮ್ಮವ್ರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸರ್. ಬೆಂಬಲ ಈ ಸರಿ ನಮ್ದು ಯಾದವ್ ಸಮಾಜ, ಇವತ್ತು ಬಿಜೆಪಿಗೆ ನಾವು ಬೆಂಬಲ ಕೊಡೋಕೆ ರೆಡಿ ಇದ್ದೀರಿ ಸರ್.